నంజనగూడు నమ్మూరు. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಅಸ್ತ್ರಾ ಟಿವಿ ಕನ್ನಡ. ನಾನು ಶ್ರುತಿ ನೀರಾಯ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಈ ಬಾರಿಯ ದೊಡ್ಡ ಜಾತ್ರೆ ಅದ್ಧೂರಿಯಾಗಿ ನಡೆಯಿತು. ಲಕ್ಷಾಂತರ ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಭಕ್ತರ ಸಮ್ಮುಖದಲ್ಲಿ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ಗೌತಮ ಪಂಚರಥೋತ್ಸವ ಸುಸೂತ್ರವಾಗಿ ನಡೆಯಿತು. ಬೆಳಗ್ಗೆ 6ರಿಂದ ಆರಂಭವಾಗಿ ಸಂಜೆಯವರೆಗೂ ನಡೆದ ಜಾತ್ರೆಯ ಸಂಭ್ರಮ ಸಡಗರ ಹೇಗಿತ್ತು ಅಂತ ಹೇಳ್ತೀವಿ ನೋಡಿ. ಜಾತ್ರೆ ಎಂದೇ ಪ್ರಖ್ಯಾತಿ ಪಡೆದಿರುವ ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ಗೌತಮ ಪಂಚಮಹರಥೋತ್ಸವ ಯಾವುದೇ ಅಹಿತಕರ ಘಟನೆ ನಡೆಯದೆ ಸುಸೂತ್ರವಾಗಿ ಅದ್ಧೂರಿಯಾಗಿ ನಡೆಯಿತು. ದೇವಾಲಯದ ಪ್ರಧಾನ ಆಗಮಿಕರಾದ ನಾಗಚಂದ್ರ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಇಂದು ಬೆಳಗ್ಗೆ 6ರಿಂದ 6:40 ಗಂಟೆಯೊಳಗೆ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ಪ್ರಾರಂಭಗೊಂಡ ಗೌತಮ ಪಂಚಮಹರಥೋತ್ಸವಕ್ಕೆ ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ ಅವರು ಚಾಲನೆ ನೀಡಿದರು. ದೇವಾಲಯದಿಂದ ತಂದ ಶ್ರೀ ಗಣಪತಿ ಸುಬ್ರಹ್ಮಣ್ಯ ಚಂಡಿಕೇಶ್ವರ ಹಾಗೂ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ಹಾಗೂ ಪಾರ್ವತಿ ಅಮ್ಮನವರ ಉತ್ಸವ ಮೂರ್ತಿಗಳನ್ನು ದೇವಾಲಯದ ಮುಂಭಾಗದ ಪಡಸಾಲೆಯಲ್ಲಿರಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಬಳಿಕ 5 ಉತ್ಸವ ಮೂರ್ತಿಗಳನ್ನು ದೇವಾಲಯದ ಸುತ್ತ ಮೆರವಣಿಗೆ ನಡೆಸಿ 5 ರಥಗಳಲ್ಲಿ ಇರಿಸಿ ರಥಾರೋಹಣ ನೆರವೇರಿಸಲಾಯಿತು. ಮೊದಲಿಗೆ ಗಣಪತಿ, ನಂತರ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ, ಬಳಿಕ ಸುಬ್ರಹ್ಮಣ್ಯ, ಚಂಡಿಕೇಶ್ವರ ಸೇರಿದಂತೆ ಶ್ರೀ ಪಾರ್ವತಿ ಅಮ್ಮನವರ ಪಂಚರಥಗಳು ದೇವಾಲಯದಿಂದ ಹೊರಟು ರಥ ಬೀದಿಯಲ್ಲಿ ವಿರಾಜಮಾನವಾಗಿ ಸಾಗಿ ಯಾವುದೇ ಅಡೆತಡೆ ಇಲ್ಲದೆ ಸ್ವಸ್ಥಾನ ಸೇರಿದವು. ಶ್ರೀಕಂಠೇಶ್ವರ ಸ್ವಾಮಿ ಅವರ ದೊಡ್ಡ ತೇರು ಸೇರಿ ಎಲ್ಲಾ ತೇರುಗಳನ್ನ ಬಣ್ಣ ಬಣ್ಣದ ಬಂಟಿಂಗ್ಸ್ ಹಾಗೂ ಬಾವುಟಗಳು ಹಾಗೂ ಹೂವುಗಳಿಂದ ಅಲಂಕರಿಸಲಾಗಿತ್ತು. ರಾಜ್ಯದ ನಾನಾ ಮೂಲೆಗಳಿಂದ ಭಕ್ತರ ಮಹಾಪೂರವೇ ಹರಿದು ಬಂದು ಜಾತ್ರೆಯಲ್ಲಿ ಪಾಲ್ಗೊಂಡು ರಥಗಳನ್ನ ಎಳೆಯುವ ಮೂಲಕ ತಮ್ಮ ಭಕ್ತಿ ಭಾವವನ್ನ ಮೆರೆದರು. ಅಲ್ಲದೆ ಪಂಚ ರಥಗಳಿಗೆ ಹಣ್ಣುಗಳನ್ನ ಎಸೆದು ತಮ್ಮ ಭಕ್ತಿಯಲ್ಲಿ ನಮನ ಸಲ್ಲಿಸಿದ್ರು. ಜಾತ್ರೆಗೆ ಬಂದ ಲಕ್ಷಾಂತರ ಭಕ್ತರಿಗೆ ದೇವಾಲಯ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಅಲ್ಲಲ್ಲಿ ಪ್ರಸಾದ ವಿನಿಯೋಗ, ತಂಪು ಪಾನೀಯಗಳನ್ನ ನೀಡುವ ಮೂಲಕ ಭಕ್ತರ ಹಸಿವು ಹಾಗೂ ದಾಹವನ್ನ ನೀಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ವು. ಕಳೆದ 2-3 ವರ್ಷಗಳಿಂದ ಕರೋನಾ ಮಹಾಮಾರಿಯಿಂದ ಕಳೆಗುಂದಿದ್ದ ಜಾತ್ರಾ ಮಹೋತ್ಸವಕ್ಕೆ ಈ ಬಾರಿ ಹಿಂದೆಂದೂ ಕಾಣದಂತಹ ಭಕ್ತ ಸಾಗರವೇ ಹರಿದು ಬಂದಿತ್ತು.
ರಥೋತ್ಸವದ ವೇಳೆ ನೂಕುನುಗ್ಗಲು ಉಂಟಾಗಿ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನ ಪಡಬೇಕಾಯಿತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಹೆಚ್ಚು ಪೊಲೀಸ್ ಬಂದೋಬಸ್ತ್ ಸೇರಿದಂತೆ ಅಗ್ನಿಶಾಮಕ ದಳ, ಆಂಬ್ಯುಲೆನ್ಸ್, ಕ್ರೇನ್, ಜೆಸಿಬಿ ಯಂತ್ರಗಳನ್ನ ರಥೋತ್ಸವದ ವೇಳೆ ಬಳಸಲಾಗಿತ್ತು. ಮಾಜಿ ಶಾಸಕರಾದ ಹರ್ಷವರ್ಧನ್ ಕಳಲೆ, ಕೇಶವಮೂರ್ತಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ದಿವಂಗತ ಧ್ರುವನಾರಾಯಣ್ ಅವರ ಪುತ್ರ ದರ್ಶನ್ ಧ್ರುವನಾರಾಯಣ್ ಸೇರಿದಂತೆ ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ, ತಹಶೀಲ್ದಾರ್ ಶಿವಕುಮಾರ್ ಕಾಸನೂರು, ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಏರ್ಪಡಿಸಿದ್ದ ವಿನಾಯಕ ಮಿತ್ರ ಬಳಗದ ಮುಖಂಡ ಸತೀಶ್ ಹಾಗೂ ಕೆಲವು ಭಕ್ತರು ಮಾತನಾಡಿ ಜಾತ್ರೆಯ ಬಗ್ಗೆ ವಿವರಿಸಿದ್ರು. ನನ್ನ ಹೆಸರು ಪ್ರಕಾಶ್ ಅಂತ. ನಮ್ಮೂರು ದೇಪೇಗೌಡನಪುರ, ನಂದಿಮುಟ್ ತಾಲೂಕು. ನಾನು ಬೆಳಿಗ್ಗೆ 5:00 ಬಂದಿದ್ದು ಸೈಲಿ. 5:30 ನೋಡಕ್ಕೆ ಆನಂದ ಅಂದ್ರೆ ಈ ಜಾತ್ರೆ, ನಂದಿಮುಟ್ ಜಾತ್ರೆ ಅಂದ್ರೆ ಕಂಡು ಕೇಳಿ ಅರಿಯದ ಅಂತ ಜಾತ್ರೆ. ಇಡೀ ಕರ್ನಾಟಕದಲ್ಲಿ ಇಂಥ ದೊಡ್ಡ ಜಾತ್ರೆ ನಡತ್ತಂದ್ರೆ ಆ ಶ್ರೀಕಂಠೇಶ್ವರನ ಸನ್ನಿಧಿಯಲ್ಲಿ ನಂಜನಗೂಡು ನಡತ್ತಂದ್ರೆ ಕೇಳಿ ಅರಿಯದಂಥ ದೊಡ್ಡ ಜಾತ್ರೆ. ಲಕ್ಷಾಂತರ ಜನ ಭಕ್ತಾದಿಗಳು ಇಲ್ಲಿ ಬಂದು ಭಗವಂತನನ್ನು ಕಣ್ ತುಂಬಿಸ್ಕೊಂಡು ಆನಂದ ಪಡಿದ್ದಾರೆ. ಹಾಗೆಯೇ ಇಲ್ಲಿ ಆಡಳಿತ ಮಂಡಲದವರು ಲಕ್ಷಾಂತರ ಜನಗೆ ಪ್ರಸಾದ ವಿನಿಯೋಗವನ್ನು ಅಷ್ಟೇ ಅಚ್ಚುಕಟ್ಟಾಗಿ ಎಲ್ರಿಗೂ ಕೊಟ್ಟಿದ್ದಾರೆ. ಆದ್ದರಿಂದ ಶ್ರೀಕಂಠೇಶ್ವರ ಬಂದಿರೋ ಲಕ್ಷಾಂತರ ಭಕ್ತರಿಗೆ ಎಲ್ರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕರುಣಿಸಿದೆ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ. ನಾನು 10 ವರ್ಷದಿಂದ ಇಲ್ಲಿ ನಂಜನಗೂಡಿಗೆ ಬರ್ತಾಯಿದ್ದೀನಿ ಸರ್. ಪ್ರತಿ ವರ್ಷವಿ ಒಂದು ವರ್ಷದಿಂದ ಜನ ಸಾಗರ ಅರಿದು ಬದ್ದರಿಂದ ಈ ನಂಜನಗೂಡು ನೋಡಿದ್ರೆ ನಂಜನಗೂಡು ಬಿಟ್ಟು ತೋಲೇಬಾರ್ದು ಅಂತ ಮಟ್ಟ ಆಗುತ್ತೆ ಸರ್. ಅದರಿಂದ ಬಂದಿರೋಂಥ ಭಕ್ತಾದಿಗಳಿಗೆಲ್ಲರಿಗೆ ಆ ಶ್ರೀಕಂಠೇಶ್ವರನ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ.
ನೋಡಿದ್ರಲ್ಲ ವೀಕ್ಷಕರೇ, ನಂಜನಗೂಡು ದೊಡ್ಡ ಜಾತ್ರೆ ವಿಶೇಷ ಹಾಗೂ ವಿಭಿನ್ನವಾಗಿತ್ತು. ದೊಡ್ಡ ಜಾತ್ರೆಗೆ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಇದ್ದು ಈ ಬಾರಿ ತುಂಬಾನೇ ಅದ್ಧೂರಿಯಾಗಿ ಜಾತ್ರೆಯ ಪೂಜಾ ಕೈಂಕರ್ಯಗಳು ಮುಕ್ತಾಯಗೊಂಡಿವೆ. ನಂಜನಗೂಡು ದೊಡ್ಡ ಜಾತ್ರೆಗೆ ದೊಡ್ಡ ಜಾತ್ರೆಯೇ ಸಾಟಿ ಅಂತ ಇವತ್ತಿನ ಸ್ಪೆಷಲ್ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಸದಾ ನೋಡ್ತಾ ಇರಿ ಅಸ್ತ್ರ ಟಿವಿ ಕನ್ನಡ, ನಿಮ್ಮ ವಿಶ್ವಾಸ ನಮ್ಮ ಗುರಿ. ನಂಜನಗೂಡು ನಮ್ಮೂರು.